ಹಾಯ್ ಗಾಯ್ಸ್, ಇವತ್ತು ನಾನು ನಿಮ್ಮ ಮುಂದೆ ಒಂದು ದೇವಸ್ಥಾನದ ವಿಡಿಯೋ ಜೊತೆ ಬರ್ತಾ ಇದ್ದೀನಿ. ನಾನು ನನ್ನ ತವ್ರ ಮನೆಗೆ ಹೋಗಿದ್ದೆ. ಆಗ ನಾನು, ನಮ್ಮಮ್ಮ ಮತ್ತು ನನ್ನ ಮಗಳು ಮೂರು ಜನ ಬಿಜಾಪುರದಲ್ಲಿರ್ತಕ್ಕಂಥ ಸಾಯಿಬಾಬಾ ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ. ನಮ್ಮ ಬಿಜಾಪುರದಲ್ಲಿ ಈ ಕೀರ್ತಿನಗರಲ್ಲಿರೋ ಸಾಯಿಬಾಬಾ ಟೆಂಪಲೇ ಫೇಮಸ್ ಅಂತ ಹೇಳ್ಬೋದು. ಸೊ ಗುರುವಾರದ ದಿನ ನಾವು ಡಿಸೈಡ್ ಮಾಡಿಕೊಂಡು ಗುಡಿಗೆ ವಿಸಿಟ್ ಮಾಡಿದ್ವಿ. ಹೆಚ್ಚು ಕಡಿಮೆ ಸಾಯಂಕಾಲ 7 ಗಂಟೆಗೆ ಪೂಜೆ ನಡೆಯುತ್ತೆ ಸಾಯಿಬಾಬಂದು. ಅದಕ್ಕೋಸ್ಕರ ನಾವು ಜಲ್ದಿ ಜಲ್ದಿ ಹೋಗ್ಬಿಟ್ವಿ. ಸಾಯಿಬಾಬಂಗೆ ಇಷ್ಟ ಆಗಿರ್ತಕ್ಕಂಥ ಗುಲಾಬಿ ಹೂವನ್ನು ತಗೊಂಡು ನಾವು ದರ್ಶನಕ್ಕೆ ಅಂತ ಹೋದ್ವಿ. ದೇವಸ್ಥಾನಕ್ಕೆ ಹೋದ ತಕ್ಷಣ ಮನಸ್ಸಿಗೆ ಯಾವ ಥರ ಶಾಂತಿ ಸಿಗುತ್ತೆ ಅಲ್ವಾ? ಜೀವನದಲ್ಲಿ ಬರುವಂಥ ಕಷ್ಟ ಟೆನ್ಷನ್ಗಳೆಲ್ಲನೂ ಸೈಡಿಗಿಟ್ಟು ಆ ಮೊಮೆಂಟ್ನ ಮಾತ್ರ ನಾವು ಶಾಂತಿಯಿಂದನೇ ಎಂಜಾಯ್ ಮಾಡ್ತೀವಿ. ಅದಕ್ಕೆ ದೊಡ್ಡವ್ರು ಹೇಳೋದಲ್ವಾ, ಆದಷ್ಟು ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ, ನಮ್ಮ ಮನಸ್ಸಿಗೆ ಶಾಂತಿ ಇರುತ್ತೆ ಅಂತ. ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ನಾನು ಮುಂಚೆ ಬಿಜಾಪುರದಲ್ಲಿದ್ದಾಗ ಒಂದೇ ಸಲ ಹೋಗಿದ್ದೆ. ಈಗ ಮದುವೆ ಆದಮೇಲೆ ನಾನು ಈ ಸೈಡ್ ಬಂದಿದ್ದೀನಿ, ಅದಕ್ಕೆ ನಾನು ತವ್ರ ಮನೆಗೆ ಹೋದಾಗ ಆವಾಗವಾಗ ಹೋಗಿ ಬರ್ತಾ ಇರ್ತೀನಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಬೆಂಕಿ ಇರುತ್ತೆ, ಇದರಲ್ಲಿ ನಾವು ಧೂಪ ಹಾಕಿ ನಾವು ಏನು ಬೇಡ್ಕೋತೀವೋ ಅದಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ನಾವು ಒಂದು ದೇವಸ್ಥಾನಕ್ಕೆ ರೌಂಡ್ ಹಾಕಿದ್ವಿ. ಆಮೇಲೆ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೋತೀನಿ. ನಾವು ಯಾಕೆ ಸಾಯಿಬಾಬನಿಗೆ ಗುರುವಾರ ಅಂತಲೇ ಫಿಕ್ಸ್ ಮಾಡಿದ್ದೀವಿ, ನಿಮಗೆ ಯಾರಿಗಾದರೂ ಗೊತ್ತಾ? ಯಾಕೆ ಅಂತಂದರೆ ಸಾಯಿಬಾಬಂಗೆ ಗುರುವಾರ ಅಂತಂದರೆ ಇಷ್ಟ ಇತ್ತಂತೆ. ಯಾಕೆ ಅಂತಂದರೆ ಗುರುವಾರದಲ್ಲಿ ಗುರು ಪ್ಲಸ್ ವಾರ ಅಲ್ವಾ, ಹೆಸರಿನಲ್ಲೇ ಗುರು ಇರೋದ್ರಿಂದ ಗುರುವಾರ ಅನ್ನೋದು ಶ್ರೇಷ್ಠ ದಿನ ಅಂಥೇಳಿ ಸಾಯಿಬಾಬಾ ನಂಬ್ತಿದ್ರಂತೆ. ಅದರ ಸಲುವಾಗಿ ನಾವು ಗುರುವಾರನ ಸಾಯಿಬಾಬನ ವಾರ ಅಂತೇಳಿ ಮಾಡ್ತೀವಿ. ಆ ನಂತರ ನಿಮಗೆ ಇನ್ನೊಂದು ಕ್ವಶನ್ ಕೇಳ್ತೀನಿ, ಸಾಯಿಬಾಬನಿಗೆ ಯಾವ ಫುಡ್ ಇಷ್ಟ ಅಂತ ಗೆಸ್ ಮಾಡಿ ನೋಡೋಣ. ಓಕೆ, ಸಾಯಿಬಾಬಂಗೆ ದಾಲ್ ರೈಸ್ ಅಂದರೆ ಇಷ್ಟ ಅಂತೆ, ಅಂದರೆ ಕಿಚಡಿ ಮಾಡ್ತೀವಲ್ವ ಅದು ಅಂದರೆ ಇಷ್ಟ ಅಂತೆ. ಅಂದರೆ ಗುರುವಾರ ದಿನ ಕಿಚಡಿ ಮಾಡಿ ನೈವೇದ್ಯ ಹಿಡಿದು ಸಾಯಿಬಾಬನ ಹತ್ರ ನಮ್ಮ ಬೇಡಿಕೆಗಳನ್ನ ಬೇಡ್ಕೋಬೋದು ಅಂತೇಳಿ ಹೇಳ್ತಾರೆ. ಆಮೇಲೆ ಸಾಯಿಬಾಬನಿಗೆ ಇಷ್ಟ ಆಗಿರ್ತಕ್ಕಂಥ ನಂಬರ್ 9 ಅಂತೆ. ಅಂದರೆ ನಾವೇನಾದರೂ ವ್ರತ ಮಾಡ್ತಾ ಇದ್ದೀವಿ ಗುರುವಾರ ಆ ಥರ ಏನಾದರೂ ಇದ್ದರೆ 9 ವಾರ ಮಾಡಬೇಕು ಶ್ರೇಷ್ಠ ಅಂತೇಳಿ ಹೇಳ್ತಾರೆ. ಅದು ಏಕೆ ಅಂತಂದರೆ ಸಾಯಿಬಾಬಾ 9 ನಂಬರ್ನ ಭಾಳ ನಂಬ್ತಾ ಇದ್ರಂತೆ. ನಂಬೋದು ಅಂತಂದರೆ 9 ಅಂತಕ್ಕಂಥದ್ದು ಸ್ಪಿರಿಚುವಲ್ ನಂಬರ್ ಅಂತ ಹೇಳ್ತಾ ಇದ್ರಂತೆ. ಅಂದರೆ ಅದು ಆಧ್ಯಾತ್ಮಿಕ ನಂಬರ್ ಅಂತ. ಬಟ್ ಅದ್ರ ಮೇಲೆ ಸಿಕ್ಕಾಪಟ್ಟೆ ವಾದ ವಿವಾದಗಳೆಲ್ಲ ಆಗ್ತಾ ಇರುತ್ತೆ ಹೊರಗಡೆ. ಅದೆಲ್ಲ ಏನೇ ಇರಲಿ, ನಾವು ಏನೇ ಮಾಡಿದ್ರು ಅದನ್ನು ಭಕ್ತಿಯಿಂದ ಮಾಡಿದ್ವಿ ಅಂತಂದರೆ ಯಾವುದೇ ದೇವರಿರಲಿ ಸ್ವೀಕರಿಸ್ತಾರೆ ಅಂತ ಹೇಳ್ತಾ. ಅಲ್ಲಿ ಗುರುವಾರ ಆಗಿತ್ತಲ್ವಾ, ಅದಕ್ಕೆ ಪ್ರಸಾದ ಕೊಟ್ಟರು, ಪ್ರಸಾದನ ಎಂಜಾಯ್ ಮಾಡಿದ್ವಿ. ಆಮೇಲೆ ನನ್ನ ಮಗಳ ಜೊತೆ ಸ್ವಲ್ಪ ಮಸ್ತಿ, ಫೋಟೋಶೂಟ್, ಗಾರ್ಡನಲ್ಲಿ ಕೂತ್ಕೊಂಡು ಎಲ್ಲ ಆಯಿತು. ಇಲ್ಲಿ ನೋಡ್ರಿ, ನಾವು ಸಣ್ಣವರಿದ್ದಾಗ ಪಾಪುಡಿನ ಈ ಥರ ಎಲ್ಲ ಸಿಗಿಸ್ಕೊಂಡು ತಿಂತಾ ಇದ್ವಿ, ನೆನಪಿದೆ ಅಲ್ವಾ ನಿಮಗೆ? ನೀವು ಹೀಗೆಲ್ಲ ಮಾಡ್ತಿದ್ರಾ? ನನ್ನ ಮಗಳು ನನ್ನನ್ನು ನೋಡಿ ಈ ಥರ ನಾನು ತಿಂತೀನಿ ಮಮ್ಮ ಅಂತೇಳಿ ಅವಳು ಟ್ರೈ ಮಾಡ್ತಾ ಇದ್ಲು. ಆವಾಗವಾಗ ನಾವು ಮಕ್ಕಳ ಜೊತೆ ಸೇರಿ ಮಕ್ಕಳಾಗ್ತಾ ಇರ್ತೀವಿ, ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನ ರಿಕಾಲ್ ಮಾಡ್ಕೋತಾ ಇರ್ತೀವಿ ಅಂತ ಹೇಳ್ತಾ, ಇದೇ ಥರ ಹೊಸ ಹೊಸ ವಿಡಿಯೋಸ್ ಸಲುವಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಬಾಯ್.